जिंदाबाद मामले में 3 गिरफ्तार। विधान सौदा में राज्यसभा इलेक्शन के दौरान सैयद नासिर हुसैन के जीतने के बाद समर्थकों की तरफ से पाकिस्तान जिंदाबाद नारे का आरोप के मामले में दर्ज FIR के बाद पाकिस्तान या नासिर साहब जिंदाबाद इस उलझन को दूर करने और BJP की तरफ से इसको सियासी रंग देकर हंगामे के बीच सरकार ने FSL रिपोर्ट का इंतजार कर रही है। इस रिपोर्ट में देरी क्यों का सवाल उठाने वाले BJP ने आज अपने ट्विटर पर एक प्राइवेट FSL रिपोर्ट का हवाला देते हुए यह नारा दिया गया था। इस पर सरकारी FSL रिपोर्ट अब तक नहीं मिली, जब मिलेगी कार्रवाई होगी कहने वाले होम मिनिस्टर को जानकारी से पहले ही पुलिस ने FIR के आधार पर ये गिरफ्तारी की, जबकि अब तक FSL रिपोर्ट नहीं आई सरकारी या इस FSL रिपोर्ट पर की होगी शायद पुलिस ने कार्रवाई। जो भी हो, अल्ताफ मुनव्वर और मोहम्मद नाशीपुड़ी को गिरफ्तार कर मेडिकल जांच के बाद जज के आगे पेश करवा के आगे की जांच और पूछताछ में जुटी पुलिस। आप भी सुनिए होम मिनिस्टर का बयान। ಇಲ್ಲ ಇದ್ರದ್ದು ಅದ್ರದ್ದು ಸಂಬಂಧ ಇಲ್ಲ, ಹೌದಾ? ಅಲ್ಲ, ಅವ್ರ ಕೆಲಸ, ಅವ್ರ ಫ್ರೀಡಮ್ ಕೊಟ್ಟಿದ್ದೀವಿ. ಅವ್ರು ಏನು ಕೆಲಸ ಮಾಡಬೇಕು, ಪೊಲೀಸ್ನವ್ರು ಮಾಡಬೇಕು ಅಂತೇಳಿ ಫ್ರೀಡಮ್ ಕೊಟ್ಟಿದ್ವಿ, ಅವ್ರ ಕೆಲಸ ಮಾಡಿರ್ತಾರೆ. ನೀವು ಬೆಳಗ್ಗೆವರೆಗೂ ಕೂಡ ಮಾಧ್ಯಮ ಹೇಳಿಕೆ ಕೊಟ್ಟಾಗ FSL ಅಧಿಕೃತ FSL ಮಾಹಿತಿ ಬಂದಿಲ್ಲ ಅಂತ ಹೇಳಿದ್ವಿ. ಈಗ ನೀವು ಅದ್ರ ನಂತರದಿಂದ ಮಾಧ್ಯಮದವ್ರ ಕೈಗೂ ಸಿಕ್ಕಿಲ್ಲ ಅಂದರೆ ಮೀಟಿಂಗ್ನಲ್ಲಿ ಇದ್ರಿ, ಅದ್ರ ನಂತರ ಏನೇನು ಬೆಳವಣಿಗೆ ಆಯಿತು ಅದು ಯಾರು ಮಾಹಿತಿ ಇಲ್ವಾ ಸರ್? ಇಲ್ವಲ್ಲ, ನಾನು ನಿಮ್ಮ ಜೊತೆಲೇ ಕೂತಿದ್ದೀನಿ, ನಿಮ್ಮ ಜೊತೆಲೇ ಊಟ ಮಾಡಿದ್ದೀನಿ. ಹಾಂ, ನೀವೇ ನೋಡಿದ್ರಲ್ಲ, ನಾನೇನಾದರೂ ಒಂದು ಒಂದೆರಡು ಗಂಟೆ ಎಲ್ಲರ ತಪ್ಪಿಸ್ಕೊಂಡು ಹೋಗಿದ್ದ ಸರ್? ಈಗ ಅರೆಸ್ಟ್ ಆಗಿರುವಂಥದ್ದು ವೆರಿಫೈ ಮಾಡ್ತೀನಿ, ಸರ್ಕಾರದ ಬದ್ಧತೆ ಅಲ್ವಾ ಸರ್? ಹೌದ್ರಿ, ಅದನ್ನೇ ವೆರಿಫೈ ಮಾಡ್ತೀನಿ. ನಾನು ಹೋಮ್ ಮಿನಿಸ್ಟರ್ ಆಗಿ ನಾನು ಸುಮ್ಮನೆ ಹೆಂಗೆ ಅಂದ್ರೆ ಹಂಗೆ ಹೇಳೋಕ್ಕಾಗಲ್ಲ. ಹೇಳಿ, ಅರೆಸ್ಟ್ ಮಾಡಿದರೆ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ. ನಾವು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ, ಮಾಡಿದರೆ ನಾನು ವೆರಿಫೈ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ. ನಾನು ಅವರನ್ನು ತನಿಖೆ ಮಾಡ್ತಕ್ಕಂಥದ್ರಲ್ಲಿ ತನಿಖೆ ಮಾಡ್ತಾ ಇದ್ರು, ಆಯಿತಾ? ಈಗ ಅವರಿಗೆ ನಾವು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಆ ಪ್ರಕಾರ ಅವರು ಕ್ರಮ ಮಾಡಿರ್ತಾರೆ. ಏನೋ ಅವ್ರು ನಿಮಗೆ ಫ್ರೀಡಮ್ ಕೊಟ್ಟಿದ್ದೀವಪ್ಪ, ನೀವೆಲ್ಲ ವೆರಿಫೈ ಮಾಡಿ ಅಂತ. ನಾನು ಈಗ ಬೆಂಗಳೂರಿಗೆ ಹೋಗ್ತೀನಿ. ಈಗ ಹೋಗಿ ಫೋನ್ ಹೋಗುವಾಗಲೇ ಫೋನಲ್ಲೇ ಮಾತಾಡ್ತೀನಿ. ಒಂದು ವೇಳೆ ಅದು ಇದು ಆಯಿತು ಅಂತಂದರೆ, ಮಾಡಿದ್ದಾರೆ ಅಂದರೆ ಕನ್ಫರ್ಮ್ ಆದರೆ ಅದನ್ನು ಕನ್ಫರ್ಮ್ ನಾನು ಮಾಡ್ತೀನಿ. ನಾನು ಹೆಂಗೆ ಮುಚ್ಚಿಡೋಕ್ಕಾಗುತ್ತೆ? ನಾನು ಕನ್ಫರ್ಮ್ ಮಾಡ್ತೀನಿ. ಆಮೇಲೆ ಅದರ ಪ್ರಿರಿಕ್ವಿಸಿಟ್ಸ್ ಏನಿದೆ ಅಂದರೆ, ರಿಪೋರ್ಟು ಅಂತಿಮವಾಗಿ ರಿಪೋರ್ಟ್ ಬಂದಿದೆ, ಅದರ ಆಧಾರದ ಮೇಲೆ ಅವರು ಕ್ರಮ ತೊಗೊಂಡಿದ್ದಾರೆ. ಇದೆಲ್ಲ ನಾನು ಆಮೇಲೆ ಹೇಳಬೇಕಲ್ವಾ? ಹೇಳ್ತೀನಿ. ಈಗೇನಾದರೂ ಹೈಯರ್ ಆಫೀಸರ್ಗೆ ಫೋನ್ ಮಾಡಿ ಮಾತಾಡ್ಬೋದು ಸರ್? ಇಲ್ಲ ಇಲ್ಲ, ನೀವು ಹೇಳ್ದಂಗೆ ಮಾತಾಡೋದು. ಜಾಯಕೆದಾರ್ ಪಕವಾನ್ ಕಾ ನಾಮ ಬಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್, ಜಹಾಂ ಮಿಲೆಂಗೆ ಆಪ್ಕೋ ಹರ ತರಹಾ ಕೆ ವರೈಟೀಸ್ ಕಾ ಖಾನಾ, ಜೊ ಆಪ್ಕೋ ಉಂಗಲಿಯಾ ಚಬಾನೆ ಪರ್ ಕರ್ ದೇಗಾ ಮಜಬೂರ್. ಖಾನೆ ಕೆ ಇಸ್ ಖಜಾನೆ ಮೇ ಆಪ್ಕೆ ಬರ್ತಡೆ, ಕೈ ತರಹ ಕಿ ಪಾರ್ಟಿಯಾ ಔರ್ ಅಪ್ನೋ ಕೆ ಸಾಥ್ ಮಿಲ್ ಬೈಠ ಕೆ ಬಿತಾ ಸಕ್ತೆ ಹೈ ಖುಷಿಯೋ ಕೆ ಪಲ್. ಬಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್, ಬಿಜಾಪುರ್.